ಎಷ್ಟು ಮುಂದಿನ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಏಳು ವಿಧಾನಸಭಾ ಕ್ಷೇತ್ರ ಪ್ರಸ್ತುತವಾಗಿ ಐದು ಮಂದಿ ಬಿ ಜೆ ಪಿ ಶಾಸಕರು ಇಬ್ರು ಕಾಂಗ್ರೆಸ್ನ ಶಾಸಕರಿದ್ದಾರೆ ಈ ಬಾರಿ ಹಣೆ ಬರ ಏನು ಲೆಕ್ಕಾಚಾರ ಏನು ಅಂತ ನೋಡೋದಾದರೆ ಕಳೆದ ನಾವು ಅಕ್ಟೋಬರ್ ಸರ್ವೆ ಪ್ರಕಾರ ಆರು ಬಿ ಜೆ ಪಿ ಒಂದು ಕಾಂಗ್ರೆಸ್ ಅಂತ ಹೇಳಿದ್ವಿ ಅಂದರೆ ಮುನ್ನಡೆ ಸೊ ಇನ್ನು ನವೆಂಬರ್ ಸರ್ವೆ ಟ್ರೆಂಡ್ ಏನಿದೆ ಅಂತ ಹೇಳ್ತೀವಿ ಅದಕ್ಕಿಂತ ಮುಂಚಿತವಾಗಿ ಕ್ಷೇತ್ರವಾರು ತಗೊಂಡು ಹೋಗೋಣ ಮೊದಲನೇ ಕ್ಷೇತ್ರ ಎಸ್ ಮೊದಲನೇ ಕ್ಷೇತ್ರ ಮುದೋಳ ವಿಧಾನಸಭಾ ಕ್ಷೇತ್ರ ಮುದೋಳದಲ್ಲಿ ಗೋವಿಂದ ಕಾರಜೋಳ ಅವರು ಕೋಟೆ ಕಟ್ಕೊಂಡಿದ್ದಾರೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸೊ ಸತತವಾಗಿ ಗೆಲ್ತಾ ಬರ್ತಾ ಇದ್ದಾರೆ ಎರಡು ಸಾವಿರದ ಎಂಟು ಹದಿಮೂರು ಹದಿನೆಂಟರಲ್ಲಿ ಅವರೇ ಮೇಲೆ ಆಗಿದ್ರು ಈಗಲೂ ಕೂಡ ಅವರೇ ಕಂಟೆಸ್ಟ್ ಮಾಡ್ತಾರೆ ಸೊ ಡಿ ಸಿ ಎಮ್ ಆಗಿದ್ರು ಈಗ ಸಚಿವರಾಗಿದ್ದಾರೆ ಪ್ರಭಾವವನ್ನು ಹೊಂದಿದ್ದಾರೆ ಆದರೆ ಕ್ಷೇತ್ರದಲ್ಲಿ ಎಷ್ಟು ಪ್ರಭಾವ ಹೊಂದಿದ್ದಾರೆ ಬೇರೆ ಬೇರೆ ಕ್ಷೇತ್ರ ಕೂಡ ಅಷ್ಟೇ ಪ್ರಭಾವವನ್ನು ಅವ್ರಿಗಿದೆಯಾ ಅಂದರೆ ಇಲ್ಲ ಅಂತಲೇ ಹೇಳ್ಬೋದು ಅವ್ರ ಮಗನೂ ಕೂಡ ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ ಅವರಿಗೆ ಆದರೆ ಈ ಒಂದು ಕ್ಷೇತ್ರದ ಬಗ್ಗೆ ಮಾತಾಡಬೇಕಾದ್ರೆ ಮುದೋಳ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಬಿ ಜೆ ಪಿಯಿಂದ ಗೋವಿಂದ ಕಾರಜೋಳ ಸೊ ಸುಮಾರು ಹದಿನೈದು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದರು ಅವರ ಪ್ರತಿಸ್ಪರ್ಧಿಯ ಈಗ ಸತೀಶ್ ಬಂಡಿಹೊಡ್ಡರ್ ಇದ್ದಾರೆ ಜೊತೆಗೆ ಆರ್ ಬಿ ತಿಮ್ಮಾಪುರ್ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಈ ಕ್ಷಣಕ್ಕೆ ನಮ್ಮ ನವೆಂಬರ್ ಸರ್ವೆಯಲ್ಲಿ ಗೋವಿಂದ್ ಕಾರಜೋಳ ಅಂದರೆ ಬಿ ಜೆ ಪಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅಕ್ಟೋಬರ್ನಲ್ಲೂ ಕೂಡ ಬಿ ಜೆ ಪಿನೇ ಮುನ್ನಡೆಯನ್ನು ಸಾಧಿಸಿತ್ತು ಶಿವೋ ಸತೀಶ್ ಬಂಡಿವಡ್ಡರ್ ವರ್ಸಸ್ ಆರ್ ಬಿ ತಿಮಾಪುರ ಈ ಒಂದು ವರ್ಸಸ್ ಆಗ್ಲಿಲ್ಲ ಇಬ್ಬರು ಹೊಂದಾಣಿಕೆ ಆಗಿ ಒಬ್ಬರಿಗೆ ನಾವು ಸಪೋರ್ಟ್ ಮಾಡೋಣ ಅಂತ ಹೋದ್ರೆ ಚೇಂಜ್ ಆಗಬಹುದ ರಿಸಲ್ಟ್ ಇಲ್ಲ ಇಲ್ಲಿ ಸ್ಪಷ್ಟವಾಗಿದೆ ಗೋವಿಂದ ಕಾರಜೋಳ ಏನು ಬಲಿಷ್ಠ ಈ ಲೈಕ್ ರಮೇಶ್ ಜಾರಕಿಹೊಳಿ ಟೈಪ್ ಎಂ ಬಿ ಪಾಟೀಲ್ ಗೆದ್ದೆ ಗೆಲ್ತಾರ ಏನಿಲ್ಲ ಹದಿನೈದು ಸಾವಿರ ಮಕ್ಕಳ ಅಂತರದಲ್ಲಿ ಗೆದ್ರು ಇವ್ರ ಮಗ ನಾಗದಲ್ಲಿ ಮೂರನೇ ಪ್ಲೇಸ್ ಮೂರನೇ ಪ್ಲೇಸ್ ಇವ್ರ ಮಗ ಇಲ್ಲಿ ಗೋವಿಂದ ಕಾರಜೋಳ ವಿರುದ್ಧ ಸತೀಶ್ ಬಂಡಿವಡ್ಡರ್ ಪ್ರಬಲ ಕ್ಯಾಂಡಿಡೇಟ್ ಅನ್ನೋದು ಬಿಜೆಪಿ ಕಾಂಗ್ರೆಸ್ ನಾಯಕರ ಮಾತು ಆರ್ ಬಿ ತಿಮ್ಮಾಪುರ್ ಕೂಡ ಟ್ರೈ ಮಾಡ್ತಾ ಇದಾರೆ ಈ ಕ್ಷಣಕ್ಕೆ ನಮ್ಮ ಏನೋ ಅಕ್ಟೋಬರ್ ಸರ್ವೆ ಬಿಜೆಪಿತ್ತು ನವೆಂಬರ್ ಸರ್ವೆ ಬಿಜೆಪಿಗಿದೆ ಕಾಂಗ್ರೆಸ್ ಗೆಲ್ಲಬೇಕು ಅಂದ್ರೆ ಗ್ರೌಂಡ್ ರಿಪೋರ್ಟ್ ಸತೀಶ್ ಬಂಡಿ ವಡ್ಡರ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ಆರ್ ಬಿ ತಿಮ್ಮಾಪುರ್ ಸಪೋರ್ಟ್ ಮಾಡಿದ್ರೆ ಗೋವಿಂದ ಕಾರಜೋಳ ಅವ್ರನ್ನ ಸೋಲ್ಸ್ಬಹುದು ಅಂತ ಇದೆ ಬಟ್ ಕೊಟ್ರೆ ಮಾಡಿದ್ರೆ ಇನ್ನು ಕೊಟ್ಟಿಲ್ಲ ಮಾಡಲಿಲ್ಲ ಹಾಗಾಗಿ ಗೋವಿಂದ ಕಾರಜೋಳ ಅವರು ಕಾಂಗ್ರೆಸ್ ನ ಕಿತ್ತಾಟದಲ್ಲಿ ಗೆಲುವಿನ ದಡವನ್ನ ಸೇರೋ ಲೆಕ್ಕಾಚಾರದಲ್ಲಿ ಇದೆ ರೆಡ್ಡಿ ಕಮ್ಯುನಿಟಿ ನಿರ್ಣಾಯಕ ಅನ್ನೋ ಒಂದು ಮಾತು ಆ ಒಂದು ಕ್ಷೇತ್ರ ಕೇಳಬರ್ತದೆ ಹೇಗೆ ಅದು ಫ್ಯಾಕ್ಟರಿ ರೆಡ್ಡಿ ಲಿಂಗಾಯತ ಸಮುದಾಯ ಏನ್ ಬರುತ್ತಲ್ಲ ಆ ಲೆಕ್ಕಾಚಾರದಲ್ಲಿ ಆಮೇಲೆ ಅಲ್ಲಿ ಏನು ಅಂತಂದ್ರೆ ಇದು ಮೀಸಲು ಕ್ಷೇತ್ರ ಹೌದು ಮೀಸಲು ಕ್ಷೇತ್ರ ಇಲ್ಲೇನಾಗಿತ್ತು ಕಳೆದ ಚುನಾವಣೆಯಲ್ಲಿ ಶುಗರ್ ಫ್ಯಾಕ್ಟರಿ ಅದು ಬಹಳ ನೆಗೆಟಿವ್ ಆಗ್ಬಿಟ್ಟಿತ್ತು ಈ ಸರಿ ಅದನ್ನ ಫಸ್ಟ್ ಟೈಮ್ ಬಾಗಲಕೋಟೆಯಲ್ಲಿ ಇವರ ಬೆಂಬಲಗಿನ ಫ್ಯಾಕ್ಟರಿನಲ್ಲಿ ಫಸ್ಟ್ ಅದಕ್ಕೆ ರೇಟ್ ಅನೌನ್ಸ್ ಮಾಡ್ಕೊಂಡ್ರು ಆ ವಿಚಾರದಲ್ಲಿ ಹಲವು ನೆಗೆಟಿವ್ ಇತ್ತು ಗೋವಿಂದ ಸರಿ ಆದರೂ ಸತೀಶ್ ಬಂಡಿ ವಡ್ಡರ್ ಏನಾರ ಕೊಟ್ರೆ ತಿಮ್ಮಾಪುರ್ ಸಪೋರ್ಟ್ ಮಾಡಿದ್ರೆ ಕಾಂಗ್ರೆಸ್ ಖಾತೆ ತೆರಬಹುದು ಅಂತಿದೆ ಕೊಟ್ಟಿಲ್ಲ ಸಪೋರ್ಟ್ ಮಾಡಿಲ್ಲ ಹಾಗಾಗಿ ಗೋವಿಂದ ಕಾರಜೋಳ ಅವರು ರೆಡಿ ಕೆಲವೊಬ್ರು ಕ್ಯಾಂಡಿಡೇಟ್ ಗಳಾಗ್ಲಿ ಹೇಳಿದೆ ರಮೇಶ್ ಜಾರಕಿಹೊಳಿ ಹದಿನೆಂಟ ಇಪ್ಪತ್ಮೂರು ರಿಸಲ್ಟ್ ಗೆಲ್ತಾರೆ ಬಾಲ್ಚಂದ್ರ ಗೆಲ್ತಾರೆ ಅಂತ ಹೇಳಿದ್ವಿ ಆದ್ರೆ ಗೋವಿಂದ ಕಾರಜೋಳ ಅವರು ಇದೇ ಟ್ರೆಂಡ್ ಅನ್ನ ಕಡೆವರೆಗೂ ಹೋಗುವಂತ ಕಾನ್ಫಿಡೆನ್ಸ್ ಬಗ್ಗೆ ಇಲ್ಲ ಇಲ್ಲ ಇನ್ನು ಕ್ಷೇತ್ರ ತೇರದಾಳ ವಿಧಾನಸಭಾ ಕ್ಷೇತ್ರ ಇಲ್ಲಿ ಆಲಿ ಎಂ ಎಲ್ ಎ ಸಿದ್ದು ಸವದಿ ಅವರು ಅವರು ಉಮಾಶಿ ವಿರುದ್ಧ ಇಪ್ಪತ್ತೊಂದು ಸಾವಿರ ಮತಗಳಲ್ಲಿ ಗೆದ್ದಿದ್ರು ಈ ಬಾರಿ ಕಾಂಗ್ರೆಸ್ ಇಂದ ಉಮಾಶಿ ಅವರು ಶ್ರೀಶೀಲ ದಳವಾಯಿ ಪದ್ಮಜಿತ್ ನಾಡಗೌಡ ಡಾಕ್ಟರ್ ದಡ್ಡನವರ್ ರವೀಂದ್ರ ಕಲಬುರ್ಗಿ ಇವರೆಲ್ಲರೂ ಸಹ ಇವರು ಇನ್ನೂ ಒಂದಷ್ಟು ಜನ ಅಪ್ಲಿಕೇಶನ್ ಹಾಕಿದಾರೆ ಆದ್ರೆ ಸಿದ್ದು ಸವದಿಗೆ ಏನಿಲ್ಲ ಅಂತಂದ್ರೆ ಅನುಕೂಲಕರ ವಾತಾವರಣ ನಾವು ಅಕ್ಟೋಬರ್ ಸರ್ವೆ ಕೂಡ ಅವರಿಗೆ ಇತ್ತು ನವೆಂಬರ್ ಸರ್ವೆ ಕೂಡ ಏನ್ ವಿಚಾರ ಅಂತಂದ್ರೆ ಉಮಾಷಿ ಇಲ್ಲಿ ಸ್ಥಳೀಯರಲ್ಲ ಅಂತ ಕಾಂಗ್ರೆಸ್ಗೆ ಇರಲ್ಲ ಅಸಮಾಧಾನ ಉಮಾಷಿ ಲೋಕಲ್ ಅಲ್ಲ ಗೆದ್ರೆ ತಿರುಗಿ ನೋಡಲ್ಲ ಸಿದ್ದು ಸವದಿ ಸ್ಥಳವಾಗಿ ಹಿಂಗೆ ಈ ಲೆಕ್ಕಾಚಾರದಲ್ಲಿ ಅವ್ರು ಚುನಾವಣೆ ಮಾಡ್ಕತ್ತವ್ರೆ ಸೊ ಇಲ್ಲಿ ಕಾಂಗ್ರೆಸ್ ನ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಎಲ್ಲ ಹೇಳ್ತಾರ್ದೇನು ಲೋಕಲ್ ಟಿಕೆಟ್ ಕೊಡಿ ಇಲ್ಲಿರೋ ಟಿಕೆಟ್ ಕೊಡಿ ಅಂತ ಹೇಳ್ತಾವ್ರೆ ಸೊ ಇದು ಕಾಂಗ್ರೆಸ್ನ ಗೊಂದಲ ಈ ಮಾತನ್ನ ಯಾಕಂದ್ರೆ ಈ ಕ್ಷೇತ್ರಕ್ಕೆ ಯಾಕಂದ್ರೆ ಬಾದಾಮಿ ಸಿದ್ದರಾಮಯ್ಯವ್ರು ಗೆದ್ದಿದ್ರು ಇದೇ ಜಿಲ್ಲೆ ಸೊ ಸಿದ್ದರಾಮಯ್ಯವ್ರು ಹೇಳ್ತಿದ್ರು ನನಗೆ ಬಾದಾಮಿಗೆ ಬರಕ್ ಕಷ್ಟ ಆಗುತ್ತೆ ಅಂತ ಅಂದ್ರೆ ಸ್ಥಳೀಯರಿಗೆ ಟಿಕೆಟ್ ಕೊಟ್ರೆ ಯೂಸ್ ಆಗ್ಬಹುದು ಅನ್ನೋ ಅವ್ರ ಮಾತಲ್ಲೇ ಇದೆ ಹಾಗಾಗಿ ಬಾದಾಮಿಗೋಗಕ್ ನಂಗೆ ನೆಕ್ಸ್ಟ್ ಕಷ್ಟ ಆಗ್ಬಹುದು ಅದಕ್ಕೆ ಕ್ಷೇತ್ರ ಚೇಂಜ್ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರು ಸೊ ಈ ವಿಚಾರದಲ್ಲಿ ನಾನು ಜನನಾಯಕ ಜನಗಳ ಜೊತೆ ಇರಬೇಕು ಹೌದು ನನಗೆ ವಿಧಾನಸಭೆಗೆ ಕಳ್ಸವ್ರೆ ಸರ್ಕಾರ ಸಂಬಳ ಕೊಡುತ್ತೆ ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಎಲ್ಲ ಸೇರಿ ಎರಡು ಮೂರು ಲಕ್ಷ ಕಾಸು ಬರುತ್ತೆ ನಾಲ್ಕು ಲಕ್ಷ ಬರುತ್ತೆ ಲಕ್ಷ ಬರ್ತದೆ ಕ್ಷೇತ್ರಕ್ಕೆ ಹೋಗೋಕೆ ನೀವ್ರಿಗೆ ಅದ್ ಬಿಟ್ಟಾದ್ರೂ ಕೂಡ ನನ್ನ ಒಂದು ದಿನ ಶೂಟಿಂಗ್ ಐವತ್ತು ಸಾವಿರ ಬರುತ್ತೆ ಅಂತ ಶೂಟಿಂಗ್ ಹೋಗೋದಾದ್ರೆ ನೀವು ಶೂಟಿಂಗ್ ಹೋಗೋ ರಾಜಕೀಯ ಎಲ್ರಿಗೂ ನಾಟ್ ಓನ್ಲಿ ಉಮಾಶಿ ಅವರೇ ಅಂತಲ್ಲ ಉಮಾಶಿ ಅವರು ಕಳೆದ ಚುನಾವಣೆ ಸೋತ್ರು ಅಂದಾಗ ಮತ್ತೆ ರಾಜಕೀಯದ ಆಸ್ಪಿರೆಂಟ್ ಆಗಿದ್ರೆ ನೀವು ಇದನ್ನೇ ಮಾಡೋದಾದ್ರೆ ನಿಮ್ಗೆ ಪುಕ್ಸಟ್ಟೆ ಟೈನ್ ಎಂ ಎಲ್ ಆಗಿರಲ್ಲ ನೀವು ಹೌದು ಎಲ್ ಎ ಸಂಬಳ ಕೊಡ್ತಾ ಅಂದ್ರೆ ಸರ್ಕಾರದಿಂದ ಬರುವ ನಾಲ್ಕು ಲಕ್ಷ ಸಂಬಳ ಕಡಿಮೆ ಅನ್ನೋದಾದ್ರೆ ಸಚಿವೆ ಆಗಿದ್ರು ಇದೇ ನಾನು ಹೇಳೋದು ರಾಜಕಾರಣ ಬೇರೆ ಜನನಾಯಕ ಆಗ ಸುಲಭ ಅಲ್ಲ ನಿಮ್ಮನ್ನ ಸಿನಿಮಾದಲ್ಲಿ ಸೀರಿಯಲ್ ಅಲ್ಲಿ ಒತ್ತು ಮೆರೆಸಬಹುದು ನಿಮ್ಮ ನಟನೆಯನ್ನ ಒಪ್ಕೋಬಹುದು ಎಂಜಾಯ್ ಮಾಡಬಹುದು ಬಟ್ ಲೀಡರ್ ಆಗಿ ಅಲ್ಲ ಇದು ಜನ ಇರೋ ಆರ್ಸ್ ಕಳಿಸೋರು ನಿಮ್ಮನ್ನ ಬಿಟ್ಟು ಬರ್ಬೇಕಲ್ಲ ತೆಸಿ ಎಸ್ ಆಮೇಲೆ ಮತ್ತೆ ನೀವು ಇದಕ್ಕೆ ಸೀರಿಯಲ್ ಏನೋ ಮಾಡ್ತಾರೆ ಪುಟ್ಟಕ್ಕರ ಮಕ್ಕಳು ಏನೋ ಏನೋ ಒಂದು ಸೀರಿಯಲ್ ಮಾಡ್ತಾರೆ ಮಾಡ್ತಾರೆ ಮಾಡ್ತಾವ್ರೆ ಚುನಾವಣೆ ಹತ್ರ ಬಂದೈತೆ ಜನಗಳ ಇದಕ್ಕೆ ನೀವ ಕಾಂಗ್ರೆಸ್ ಇದನ್ನ ಬಿಜೆಪಿ ಅವರು ಹೇಳ್ತಾ ಇಲ್ಲ ಇದನ್ನ ಉಮಾಶ್ರೀ ಅವ್ರಿಗೆ ಟಿಕೆಟ್ ಬೇಡ ನಮ್ಗೆ ಲೋಕಲ್ ಕೊಡುತ್ತೆ ಮುಂದೆ ನಾಲ್ಕು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ನಾನು ಉಮಾಶ್ರೀ ಅವರ ಬಗ್ಗೆ ಮಾತಾಡ್ತಿಲ್ಲ ಸರ್ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಜನಗಳ ಜೊತೆ ಇದ್ ರಾಜಕಾರಣ ಮಾಡೋರಿಗೆ ಜನ ಓಟ್ ಹಾಕ್ಬೇಕು ಅವ್ರಿಗೆ ಟಿಕೆಟ್ ಕೊಡ್ಬೇಕು ಗೆದ್ದ್ಮೇಲೆ ಬಂದು ಬೆಂಗಳೂರಲ್ಲಿ ಶೋಕಿ ಮಾಡೋರ್ಗೆ ಗೆದ್ ಮೇಲೆ ಬಂದ್ಬಿಟ್ಟು ಡೆಲ್ಲಿಗೆ ಹೋಗಿ ಕುತ್ಕೊಳ್ಳೋರ್ಗೆ ಗೆದ್ದ್ಮೇಲೆ ಮುಂಬೈಗೆ ಹೋಗೋರ್ಗೆ ಗೆದ್ದ್ಮೇಲೆ ಕ್ಷೇತ್ರ ಮರೆಯವರ್ಗ ಅವ್ರಲ್ಲ ಅವ್ರಿಗೆಲ್ಲ ಯಾವ ಪಾರ್ಟಿಯವರು ಟಿಕೆಟ್ ಕೊಡಬಾರ್ದು ಟಿಕೆಟ್ ಕೊಡಬಾರ್ದು ಟಿಕೆಟ್ ಕೊಟ್ಟರು ಜನ ಓಟ್ ಹಾಕ್ಬಾರ್ದು ಅಷ್ಟೇ ಅವ್ರಿಗೆ ನಮ್ಮ ನಾಯಕನಪ್ಪ ನಮ್ಗೆ ಕಷ್ಟ ಹೆಲ್ಪ್ ಆಗ್ತೇನೆ ಮಾತ್ರ ವೋಟ್ ಹಾಕ್ಬೇಕು ರಾಜಕಾರಣ ಇದಿಲ್ಲ ಸರ್ ಜನಗಳು ಮೋರಿ ಇಲ್ದೆ ರೋಡ್ ಇಲ್ದೆ ಶಾಲೆಗಳಿಲ್ಲದೆ ಸಾಯ್ತಿರ್ತಾರೆ ಅವ್ರಿಗೆ ಗೋಳ್ ಕೇಳೋರ್ ಯಾರು ಹಾಗಾಗಿ ಈ ತೇರ್ದಾಳ ಕ್ಷೇತ್ರದಲ್ಲಿ ಕಳೆದ ಸರ್ವೆ ನಲ್ಲೂ ಕೂಡ ಅಕ್ಟೋಬರ್ ಬಿಜೆಪಿ ಮುನ್ನಡಿತು ಈಗ ನ ಈ ಗೊಂದಲಗಳು ಗೊಂದಲ ಸರಿ ಹೋದ್ರು ಸಹ ಸಿದ್ದು ಸೌದಿಗೆ ಅನುಕೂಲ ಆಗುತ್ತೆ ಇದೆ ಏನು ಉಮಾಶೆಗೆ ಎಲ್ಲ ಕೊಟ್ಬಿಡಿ ಅಂದ್ರೆ ಉಮಾಷೆನ್ ಗೆದ್ಬಿಡಲ್ಲ ಹೌದು ಸೊ ಆತರ ಟ್ರೆಂಡ್ ಈ ಕ್ಷಣಕ್ಕಿದೆ ಏನ್ ಬೇಕಾದ್ರೆ ಆಗ್ಬಹುದು ಮುಂದಿನ ವಿಧಾನಸಭಾ ಕ್ಷೇತ್ರ ಜಮಖಂಡಿ ವಿಧಾನಸಭಾ ಕ್ಷೇತ್ರ ಜಮಖಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಕಾಂಗ್ರೆಸ್ನ ಆನಂದ್ ನ್ಯಾಮ್ಗಡವರು ಎಮ್ ಎಲ್ ಎ ಆಗಿದ್ದಾರೆ ಬಿಜೆಪಿಯಿಂದ ಸ್ಟ್ರಾಂಗ್ ಆಸ್ಪ್ರೆಂಟ್ಸ್ ಈಗ ಬರ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಶ್ರೀಕಾಂತ್ ಕುಲಕರ್ಣಿ ಸೊ ಹಿಂದೆ ಎಮ್ ಎಲ್ ಎ ಆಗಿದ್ರು ಬಿಜೆಪಿಯಿಂದ ಅವರು ಕೂಡ ಟಿಕೆಟ್ ಆಸ್ಪರೆಂಟ್ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಜೊತೆಗೆ ಬಸವರಾಜ್ ಸಿಂಧೂರ ಇವರು ಕೂಡ ಬಿಜೆಪಿಯಿಂದ ಟಿಕೆಟ್ಗಾಗಿ ತುಂಬ ಸಾಕಷ್ಟು ಸರ್ಕಸ್ ಮಾಡ್ತಿದ್ದಾರೆ ಬಟ್ ಎಕ್ಸ್ ಎಮ್ ಎಲ್ ಎ ಶ್ರೀಕಾಂತ್ ಕುಲಕರ್ಣಿ ಪರ ಪಿ ಒಲು ತೋರಿಸುತ್ತಾ ಜೊತೆಗೆ ಅವ್ರ ಸಮುದಾಯದಲ್ಲೂ ಕೂಡ ಬ್ರಾಹ್ಮಣ ಸಮುದಾಯ ಇನ್ನು ಕಾಂಗ್ರೆಸ್ಗೆ ಬಂದರೆ ಕಾಂಗ್ರೆಸ್ನಲ್ಲಿ ಈಗ ಆನಂದ ನ್ಯಾಮಗೌಡ ಸಿಟ್ಟಿಂಗ್ ಎಮ್ ಎಲ್ ಎ ಸೊ ಅವ್ರಿಗೆ ಟಿಕೆಟ್ ಸಿಗಬಹುದು ಜೊತೆಗೆ ಶಿವಕುಮಾರ್ ಬೆಳಗಲಿ ಕೂಡ ಟಿಕೆಟ್ಗಾಗಿ ಶಶಿಕುಮಾರ್ ಶಶಿಕುಮಾರ್ ಬೆಳಗಲಿ ಕೂಡ ಟಿಕೆಟ್ಗಾಗಿ ಸ್ವಲ್ಪ ಕಸತ ನಡೆಸ್ತಾ ಇದ್ದಾರೆ ಬಟ್ ಸಿಟ್ಟಿಂಗ್ ಎಮ್ ಎಲ್ ಎಗೆ ಬಿಟ್ಟು ಬೇರೆಯವ್ರಿಗೆ ಟಿಕೆಟ್ ಕೊಡಬಹುದಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಪ್ಯೂರ್ಲಿ ಕಾಂಗ್ರೆಸ್ ಜೆ ಬಿಜೆಪಿ ಕದನ ಸೊ ಶಿವ ಕಳೆದ ನಮ್ಮ ಒಂದು ಸರ್ವೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಇತ್ತು ಸೊ ಈ ಬಾರಿ ಕೂಡ ನಾವು ಕಾಂಗ್ರೆಸ್ ಪರ ಒಲ್ವಿದ್ದಂತೆ ಕಾಣಿಸ್ತಾ ಇದೆ ಚುನಾವಣೆಯಲ್ಲಿ ಸಿದ್ದು ನ್ಯಾಮಗೌಡರು ನಂತರ ಅಪೋಸಿಟ್ತಾರೆ ಆನಂದ್ ನ್ಯಾಮಗೌಡ್ರ ಬೈಲಕ್ಷನ್ ಗೆಲ್ ಗೆಲ್ತಾರೆ ಶ್ರೀಕಾಂತ್ ಕುಲ್ಕರ್ಣಿ ಸೋಲ್ತಾರೆ ಆ ಸೋಲಿಗೆ ಹಿಂದೆ ಕಾರಣ ಸಂಗಮೇಶ್ ನಿರಾಣಿ ಅವರು ಇಂಡಿಪೆಂಡೆಂಟ್ ನಿಂತಿದ್ರು ಈಗ ಸಂಗಮೇಶ್ ನಿರಾಣಿ ಅಖಾಡದಿಂದ ದೂರ ಶ್ರೀಕಾಂತ್ ಕುಲಕರ್ಣಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಬಸವರಾಜ್ ಸಿಂಧೂರ ಅವರು ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು ರೈತ ಹೋರಾಟದಲ್ಲಿ ಭಾಗಿಯಾಗಿ ಇತ್ತ ಕಡೆ ಆನಂದ್ ನ್ಯಾಮಗೌಡ್ರು ಇದಾರೆ ಅವ್ರಿಗೆ ಶಶಿಕುಮಾರ್ ಬೆಳಗಾಲ ಅಂತ ಅವ್ರು ಟಿಕೆಟ್ ಕೇಳ್ತಾರೆ ಕಾಂಗ್ರೆಸ್ ಟಿಕೆಟ್ ಕೊಡಿ ಅಂತ ಜೈನ ಸಮುದಾಯಕ್ಕೆ ಸೇರಿದವರು ಅವ್ರ್ ಹದ್ನೈದು ಸಾವಿರ ಓಟ್ ಇದೆ ಕೊಟ್ರೆ ಕೊಡಿ ಕೊಡದೆ ನಾನು ಇಂಡಿಪೆಂಡೆನ್ಸ್ ಪಕ್ಷೇತರವಾಗಿ ಅಲ್ಲಿ ಶಶಿಕುಮಾರ್ ಬೆಳಗಲಿ ಕಂಟೆಸ್ಟ್ ಮಾಡೋ ಫಿಕ್ಸ್ ಎರಡನೇದು ಸಿಂಧೂರ ಅವ್ರನ್ನ ಪಕ್ಷದಿಂದ ಹೊರ ಹಾಕೋಕೆ ಶ್ರೀಕಾಂತ್ ಕುಲ್ಕಂಡಿ ಟ್ರೈ ಮಾಡ್ತಾವ್ರೆ ಯಾಕೆಂದ್ರೆ ಆಮೇಲೆ ಇನ್ನೊಂದು ವಿಷಯ ಟಿಕೆಟ್ ನಮ್ಮನೆ ಬಾಗ್ಲಕ್ ಬರುತ್ತೆ ಅಂತ ಶ್ರೀಕಾಂತ್ ಕುಲಕರ್ಣಿ ಅವ್ರಿಗೂ ನೆನಪಿರ್ಲಿ ಇದು ಬಸುಂಗುಡಿನೋ ಜೈ ನಗರನೋ ಅಲ್ಲ ಯಾಕೆಂದ್ರೆ ಬ್ರಾಹ್ಮಣರು ಸಮುದಾಯ ಜಾಸ್ತಿ ಐತೆ ಅವ್ರಿಗೆ ಕೊಡಬೇಕು ಅಂತ ಲಿಂಗಾಯತ ಸಮುದಾಯ ಜಾಸ್ತಿ ಇರೋ ಜಾಗದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ರು ರಾಜಕೀಯ ಮಾಡಬಾರ್ದು ಅಂತನಿಲ್ಲ ಮಾಡೋದು ಓಕೆ ಬಟ್ ಟಿಕೆಟ್ ನಮ್ಮನೆ ಬಾಗ್ಲಿಗೆ ಬರುತ್ತೆ ಅಂತ ಕುತ್ಕೊಂಡ್ನಲ್ಲಿ ಹೇಳ್ಕೊಳ್ಳೋದಿದೆಯಲ್ಲ ಇನ್ನೊಬ್ರು ಯಾರನ್ನೋ ಆಚಕೆ ಹಾಕೋದಿದ್ಯಲ್ಲ ಅದು ಒಳ್ಳೆ ಅಲ್ಲ ಇಲ್ಲೇನು ಲೋಕಲ್ ಟ್ರೆಂಡು ನೀವೇನಾದ್ರು ಹ್ಮ್ ಬಸವರಾಜ್ ಸಿಂಧೂರ್ ಅವ್ರಿಗೆ ಬಿಜೆಪಿ ಟಿಕೆಟ್ ಕೊಟ್ರೆ ಬಸವರಾಜ್ ಸಿಂಧೂರ್ ಗೆಲ್ತಾರೆ ಅಂತಿದೆ ನಮ್ಮ ಅಕ್ಟೋಬರ್ ಸರ್ವೆ ಕಾಂಗ್ರೆಸ್ ಕಿತ್ತು ನವೆಂಬರ್ ಸರ್ವೆ ಕೂಡ ಕಾಂಗ್ರೆಸ್ ಇದೆ ಇಲ್ಲಿ ಬಸವರಾಜ್ ಸಿಂಧೂರ್ ಟಿಕೆಟ್ ಕೊಟ್ರೆ ಬಿಜೆಪಿ ಅವರು ಪಂಚಮಸಾಲಿ ಸಮುದಾಯ ಸೇರಿದಂತ ರೈತ ಹೋರಾಟ ಅವ್ರಿಗೆ ಹೋರಾಟದ ಬಗ್ಗೆ ಆಗುತ್ತೆ ಅವ್ರಿಗೆ ಕೊಟ್ರೆ ಬಿಜೆಪಿ ಗೆಲ್ಲುತ್ತೆ ಅಂತಿದೆ ಕುಲ್ಕಾಣಿಗೆ ಕೊಟ್ರೆ ಶ್ರೀಕಾಂತ್ ಕುಲ್ಕಾಣಿಗೆ ಕೊಟ್ರೆ ಇಲ್ಲಿ ಬಿಜೆಪಿ ಗೆಲ್ಲಲ್ಲ ಕಾಂಗ್ರೆಸ್ ಕೆಲ್ಪ್ ಆಗುತ್ತೆ ಅನ್ನೋದು ಜಮಖಂಡ್ ಮುಂದಿನ ಕ್ಷೇತ್ರ ಬಿಳಿಗಿ ಕ್ಷೇತ್ರ ಮುರುಗೇಶ್ ನಿರಾಣಿ ಅವರು ಅಲ್ಲಿ ಶಾಸಕರು ಸಚಿವರು ಅವರು ಜೆ ಟಿ ಪಾಟೀಲ್ ವಿರುದ್ಧ ಗೆಲುವನ್ನ ಸಾಧಿಸಿದ್ರು ಈಗ ಅಲ್ಲಿ ಎಸ್ ಆರ್ ಪಾಟೀಲ್ರು ಏನು ಎಂ ಎಲ್ ಸಿ ಹಿರಿಯ ನಾಯಕರು ಮಾಜಿ ಎಂ ಎಲ್ ಸಿ ಮಾಜಿ ಎಂ ಸಿ ಅವರು ಮತ್ತೆ ಅಜಯ್ ಕುಮಾರ್ ಸರ್ ನಾಯಕ್ ಇವರೆಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿಗಳು ಕಳೆದ ಚುನಾವಣೆಯಲ್ಲಿ ನಾಲ್ಕು ಸಾವಿರದ ಎಂಟುನೂರು ಓಟ್ ಮುರುಗೇಶ್ ನಿರಾಣಿ ಗೆದ್ದಿದ್ರು ಕಡಿಮೆ ಅಂತರದಲ್ಲಿ ಈಗ ಇಲ್ಲೇನು ಅಂತಂದ್ರೆ ಈ ಕ್ಷೇತ್ರ ಕಳೆದ ಬಾರಿ ಒಂದ್ ಸ್ವಲ್ಪ ಮುರುಗೇಶ್ ಶುರಾಣಿಗೆ ಎ ನೆಗೆಟಿವ್ ಇದ್ದು ಅಕ್ಟೋಬರ್ ಸೆವೆನ್ ಅಲ್ಲಿ ಜಿಟಿ ಪಾಟೀಲ್ ಮುನ್ನಡೆ ಕಾಯ್ದುಕೊಂಡಿದ್ರು ಈಗ ಯಾಕೆ ಅಪ್ಲಿಕೇಶನ್ ಹಾಕೋ ಸಂಖ್ಯೆ ಕೆಲವರ ಸಂಖ್ಯೆ ಜಾಸ್ತಿ ಹೀಗಾಗಿ ಕಾಂಗ್ರೆಸ್ನ ಗೊಂದಲ ನಿರಾಣಿ ಬಿಜೆಪಿ ನಿರಾಣಿಗೆ ನಿರಾಸವಾಗಿ ಈ ನವೆಂಬರ್ ತಿಂಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನಿರಾಣಿ ಮುನ್ನಡೆ ಇದೆ ಎಸ್ ಜಿಟಿ ಪಾಟೀಲ್ ಈ ಆರ್ ಪಾಟೀಲ್ಗೆ ನೆಕ್ಸ್ಟ್ ಲಾಸ್ಟ್ ಟೈಮ್ ಎಮ್ ಎನ್ ಸಿ ಮಾಡ್ಬೇಕಾಗಿತ್ತು ಅವರು ಬಟ್ ಮುನ್ಸ್ಕೊಂಡ್ರು ಸ್ವಲ್ಪ ಏನೋ ಅವ್ರೇನೋ ಮಾಡಿಕೊಂಡು ಪಕ್ಷದ ವಿರುದ್ಧ ಒಂದು ಎರಡ್ ಮೂರ್ ರ್ಯಾಲಿ ಕೂಡ ಮಾಡಿದ್ರು ಅವರು ಸಭಾಚಪ್ ಆಯ್ತು ಬಟ್ ಅವ್ರಿಗೆ ಟಿಕೆಟ್ ಸಿಗೋ ಡೌಟ್ ಅನ್ನೋ ಒಂದು ಚರ್ಚೆ ಆಗ್ತಿದೆ ಬಟ್ ಜಿ ಟಿ ಕೊಟ್ರೆ ರೆಬಲ್ ಆಗ್ಬಹುದು ಇವರು ಆ ಕ್ಷೇತ್ರದಲ್ಲಿ ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಮುಂದೆ ಹೋಗ್ತಾ ನೆಕ್ಸ್ಟ್ ವಿಜಯಪುರದ ಬಗ್ಗೆ ಮಾತಾಡ್ತಿವಿ ಎಂ ಬಿ ಪಾಟೀಲ್ ಎಂ ಎಲ್ ಸಿ ಚುನಾವಣೆ ಆಗೋದು ವಿಜಯಪುರ ಮತ್ತೆ ಬಾಗಲಕೋಟೆ ಎರಡು ಸೇರಿದಂಗೆ ಆ ಚುನಾವಣೆ ಆಗತ್ತೆ ಎರಡು ಕ್ಷೇತ್ರ ಎಂ ಬಿ ಪಾಟೀಲ್ ಸಹೋದರ ಗೆದ್ದವರು ಗೆದ್ದವರು ಸುನಿಲ್ ಹಿಂಗೇ ಇರದಲ್ಲಿ ಎಸ್ ಆರ್ ಪಾಟೀಲ್ ಮಿಸ್ ಮಾಡ್ರು ನಾಮಿನೇಷನ್ ಅವ್ರಿಗೆ ಸೆಟ್ ಇದೆ ಎಸ್ ಆರ್ ಪಾಟೀಲ್ ಪ್ರಬಲ ನಾಯಕರ ಸೊ ಇಲ್ಲಿ ಜೆ ಟಿಲ್ ಕೇಳ್ತಾವ್ರೆ ಕಾಂಗ್ರೆಸ್ ಅವರೆಲ್ಲ ಒಂದಾದ್ರೆ ಕಾಂಗ್ರೆಸ್ ಗೆಲ್ತದೆ ನಿರಾಣಿ ಮತ್ತೆ ಗೆಲ್ತಾರೆ ಬಟ್ ನವೆಂಬರ್ ಸರ್ವೆ ಪ್ರಕಾರ ಬೆಳಗಿನಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ನಮ್ಮಲ್ಲಿ ಎಸ್ ಕರ್ನಾಟಕ ಮುಂದಿನ ವಿಧಾನಸಭಾ ಕ್ಷೇತ್ರ ಬದಾಮಿ ವಿಧಾನಸಭಾ ಕ್ಷೇತ್ರ ಈ ಹಿಂದೆ ಸಿದ್ದರಾಮಯ್ಯ ಅವರು ಗೆದ್ದಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಸೊ ಚಾಮುಂಡೇಶ್ವರಿ ಮತ್ತೆ ಬಾದಾಮಿ ಎರಡೂ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಚಾಮುಂಡೇಶ್ವರಿ ಸೋತಿದ್ದರು ಬಾದಾಮಿ ಎಲ್ಲಿಗೆದ್ದಿದ್ರು ಸಾವಿರದ ಆರುನೂರ ತೊಂಬತ್ತಾರು ಮತಗಳ ಅಂತರದಿಂದ ಮಾತ್ರ ಶ್ರೀರಾಮುಲು ಅಲ್ಲಿ ಕಂಟೆಸ್ಟ್ ಮಾಡಿದ್ರು ಬಟ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಪರಿಸ್ಥಿತಿ ಆಗಿಲ್ಲ ಈಗ ಕಾಂಗ್ರೆಸ್ಸಿಂದ ಬಿ ಬಿ ಚಿಮ್ಮನಕಟ್ಟಿ ಅವರ ಕ್ಷೇತ್ರ ಅದು ಬಾದಾಮಿ ಸಿದ್ದರಾಮಯ್ಯರು ಬಿಟ್ಟು ಕೊಟ್ಟಿದ್ದರು ಈಗ ಅವರೇ ಅರ್ಜಿಯನ್ನು ಹಾಕಿದ್ದಾರೆ ಇಲ್ಲ ನನ್ನ ಮಗನಿಗೆ ಕೊಡಿ ಅಂತ ಅವರ ಭೀಮ್ಸೇನ್ ಚಿಮ್ಮನ್ಕಟ್ಟಿ ಇಬ್ಬರು ಕೂಡ ಅರ್ಜಿ ಹಾಕಿದ್ದಾರೆ ಯಾರಿಗಾದ್ರೂ ಟಿಕೆಟ್ ಕೊಡಬಹುದು ಕಾಂಗ್ರೆಸ್ನಿಂದ ಸೊ ಬಿ ಜೆ ಪಿಯಿಂದ ಎಂ ಕೆ ಶೆಟ್ಟಿ ಮಹಂತೇಶ್ ಮಾದಾಪುರ ಇಬ್ಬರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಸೊ ಯಾರಿಗೆ ಟಿಕೆಟ್ ಅನ್ನೋದು ಫೈನಲ್ ಆಗಿಲ್ಲ ಯಾಕಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಮುಲು ಬಂದು ಸ್ಪರ್ಧೆ ಮಾಡಿದ್ರಿಂದ ಸ್ವಲ್ಪ ಗ್ಯಾಪ್ ಆಯಿತು ಅಲ್ಲಿ ಕ್ಷೇತ್ರದಲ್ಲಿ ಸೊ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯವ್ರು ಗ್ಯಾಪ್ ಆಯಿತು ಬಟ್ ಕಾಂಗ್ರೆಸ್ನಿಂದ ಬಿ ಬಿ ಚಿಮ್ಮನ್ಕಟ್ಟಿ ಇದ್ದರು ಸೊ ನಮ್ಮ ಈ ಸರ್ವೆ ಪ್ರಕಾರ ನಾವು ಅಕ್ಟೋಬರ್ ಸರ್ವೆಯಲ್ಲಿ ಬಿಜೆಪಿ ಪರವಾಗಿತ್ತು ಈಗ ಕಾಂಗ್ರೆಸ್ಗೆ ಟರ್ನ್ ಆಗೋ ತರ ಚಾನ್ಸ್ ಇದೆ ಯಾಕಂದ್ರೆ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದರೆ ಬಿ ಬಿ ಕಟ್ಟಿ ಅವರ ಕುಟುಂಬಕ್ಕೆ ಟಿಕೆಟ್ ಸಿಗಬಹುದು ಬಹುತೇಕ ಸೊ ಏನಾಗ್ಬಹುದು ಏನಾಗಿದೆ ಅಂತಂದ್ರೆ ಈಗ ಕಟ್ಟಿ ಎಲ್ಲ ಕುರುಬ ಸಮುದಾಯಕ್ಕೆ ಸೇರ್ಬೋದು ಇಲ್ಲಿ ನಿಮ್ಗೆ ಮಮದಾಪುರ ಆಗ್ಬಹುದು ಜೊತೆಗೆ ನೀವು ಪಟನ್ ಶೆಟ್ಟರ್ ಮತ್ತೆ ಜೆಡಿಎಸ್ ಹನುಮಂತ ಮಾವಿನ ಮರದ ಅವ್ರ ಟಿಕೆಟ್ ಫಿಕ್ಸ್ ಜೆಡಿಎಸ್ ಲಿಂಗಾಯತರ ಮತ ವಿಭಜನೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಲಾಭ ಆಗತ್ತೆ ಎರಡನೇದು ಇಲ್ಲಿ ವಾಲ್ಮೀಕಿ ಸಮುದಾಯದ ಮತದಾರ ನಿರ್ಣಾಯಕರಿದ್ದಾರೆ ವಾಲ್ಮೀಕಿ ಸಮುದಾಯದವರು ಇಲ್ಲಿ ಏನಾಗುತ್ತೆ ಕುರುಬ ಸಮುದಾಯ ಗೆದ್ದಾಗ ಅವರ ಅಧಿಕಾರಿಗಳು ಸ್ವಲ್ಪ ಜಬರ್ದಸ್ತ್ ಎಲ್ಲ ಮಾಡ್ಕೊಂಡು ಅಂತಾರಲ್ಲ ಇರ್ಲಾಗ ಒಂದ್ ಸ್ವಲ್ಪ ಒಂದ್ ಸಿಟ್ ಇದೆ ಕಳೆದ ಸರ್ವೆನಲ್ಲಿ ಬಿಜೆಪಿ ಈಗ ಕಾಂಗ್ರೆಸ್ ಇದೆ ಸೊ ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಕ್ಯಾಂಡಿಡೇಟ್ ಯಾರಾಗ್ತಾರೆ ಯಾಕಂದ್ರೆ ಇಬ್ರು ಲಿಂಗ ಆಯ್ತಾರೆ ಜೆಡಿಎಸ್ ಮತ್ತೆ ಬಿಜೆಪಿ ಸ್ಪ್ಲಿಟ್ ಆಗ್ಲಾಗ ಅನುಕೂಲ ಅಂತಿದೆ ಬಟ್ ಜೆಡಿಎಸ್ ಕ್ಯಾಂಡಿಡೇಟ್ ಏನು ಡಮ್ಮಿ ಇಲ್ಲ ಇಷ್ಟು ಪವರ್ಫುಲ್ ಸ್ಟ್ರಾಂಗ್ ಮಂಚ ಓಕೆ ಸೊ ಹಾಗಾಗಿ ಈ ಕ್ಷಣಕ್ಕೆ ಇಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಬಿಜೆಪಿ ಮತ್ತೆ ಜೆಡಿಎಸ್ ನಲ್ಲಿ ಲಿಂಗಾಯತರ ಮತ ವಿಭಜನೆ ಕಾಂಗ್ರೆಸ್ಗೆ ಸ್ವಲ್ಪ ಅನುಕೂಲಕರ ವಾತಾವರಣ ಇದೆ ಸೊ ಇದು ಎಷ್ಟರ ಮಟ್ಟಿಗೆ ಮುಂದೆ ಅಂತ ಕಾದ್ ನೋಡ್ಬೇಕು ಇನ್ನು ಮುಂದಿನ ಕ್ಷೇತ್ರ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವೀರಣ್ಣ ಮಠ ಬಿಜೆಪಿ ಶಾಸಕರು ಇದ್ದಾರೆ ಅವರು ಕಾಂಗ್ರೆಸ್ನ ಮೇಟಿ ಅವರ ವಿರುದ್ಧ ಹದಿನೈದು ಸಾವಿರ ಹೋಟೆಲ್ ಗೆದ್ದಿದ್ರು ಈಗ ಇಲ್ಲಿ ಬಿಜೆಪಿಯಿಂದ ವೀರಣ ಮಠ ಮಲ್ಲಿಕಾರ್ಜುನ ಮಠ ಅವರ ಬ್ರದರು ಆಮೇಲೆ ಎಮ್ ಎಲ್ ಸಿ ಪೂಜಾರ್ ಬಿಜೆಪಿ ನ ಕಟ್ಟಿ ಬೆಳೆಸಿ ನಾಯಕ ಎಮ್ ಎಲ್ ಸಿ ಪೂಜಾರ್ ಮೂರು ಜನ ಕೂಡ ಕೇಳ್ತಾ ಇದ್ದಾರೆ ಅಂಡ್ ಇಲ್ಲಿ ಕಾಂಗ್ರೆಸ್ ಇಂದ ಮೇಟಿ ಜೊತೆಗೆ ಅಜಯ್ ಕುಮಾರ್ ಸರ್ ನಾಯಕ್ ಇಬ್ರು ಕೂಡ ಟಿಕೆಟ್ ಆಕಾಂಕ್ಷಿಗಳು ಇಲ್ಲೇನು ಅಂದ್ರೆ ಕಳೆದ ಸರ್ವೆಯಲ್ಲೂ ಕೂಡ ಬಿಜೆಪಿ ಮುನ್ನಡೆ ಇತ್ತು ಈ ಸರ್ವೆ ಕೂಡ ಮುನ್ನಡೆನ ಕಾಯ್ದುಕೊಳ್ಳುತ್ತೆ ಬಟ್ ಕಾಂಗ್ರೆಸ್ ಏನಾರ ಲಿಂಗಾಯತ್ರಿ ಟಿಕೆಟ್ ಕೊಟ್ರೆ ಇಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಅಂತ ಗ್ರೌಂಡ್ ರಿಪೋರ್ಟ್ ಇದೆ ಇನ್ನು ಕೊಟ್ಟಿಲ್ವಲ್ಲ ಕೊಟ್ಟಿಲ್ಲ ಇನ್ನು ಮೇಟಿಯವರೇ ಅವರೇ ಹಾಗಾಗಿ ಈ ಕ್ಷಣಕ್ಕೆ ನವೆಂಬರ್ ಸರ್ವೆ ಪ್ರಕಾರ ಬಿಜೆಪಿ ಮಂಡನೆ ಕಾಯ್ಕೊಂಡಿದ್ದೆ ಮೇಟಿ ಬದಲಲ್ಲಿ ವಿಜಯ್ ಏನು ಅಜಯ್ ಕುಮಾರ್ ಸರ್ನಾಯಕ್ಗೆ ಟಿಕೆಟ್ ಕೊಡ್ಬೇಕು ಡಿಕೆಶಿಗೆ ಬೆಂಬಲ ಅವ್ರ ಬೆಂಬಲಿಗರು ಸೊ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತಿ ಸಿದ್ದರಾಮಯ್ಯ ಟೀಮ್ ಹ ಅಜಯ್ ಕುಮಾರ್ ಸರ್ಸಾಯ್ತು ಸ್ವಲ್ಪ ಸ್ವಲ್ಪ ಏನೇನೋ ಆಗಿತ್ತಲ್ಲ ಹಾಗಾಗಿ ಅವ್ರಿಗೆ ಅದೆಲ್ಲ ನೋಡದ್ಮೇಲೆ ಗೊತ್ತಾಯ್ತು ಇನ್ನೂ ವಯಸ್ಸಾಗಿಲ್ಲ ಫುಲ್ ಟ್ರೋಲ್ ಆಗಿತ್ತವಾಗ ಅದ್ ನೋಡಿದ್ಮೇಲೆ ಗೊತ್ತಾಯ್ತು ಆಗಿಲ್ಲ ಅಂತ ಮೇಟಿ ಅವ್ರಿಗೆ ವಯಸ್ಸಾಗಿಲ್ಲ ಬಟ್ ಅಜಯ್ ಕುಮಾರ್ ಸರ್ ಕೆ ಡಿಕೆಶಿ ಹ್ಯಾಂಡು ಮೇಟಿ ಸಿದ್ದರಾಮಯ್ಯವರ ಹ್ಯಾಂಡು ಇಲ್ಲಿ ಕಾಂಗ್ರೆಸ್ ಲಿಂಗಾಯಿತ ಲಿಂಗಾಯತ ಗೆ ಟಿಕೆಟ್ ಕೊಟ್ಟರೆ ಬಿಜೆಪಿ ಅನುಕೂಲ ಅಂತ ಕಾಂಗ್ರೆಸ್ ಅನುಕೂಲ ಅಂತಿದೆ ಬಟ್ ನಮ್ಮ ಕರ್ನಾಟಕ ಟಿವಿಯ ಮೆಗಾ ಸರ್ವೆ ನಲ್ಲಿ ಅಕ್ಟೋಬರ್ ಅಲ್ಲಿ ಕೂಡ ಬಿಜೆಪಿ ನವೆಂಬರ್ ಬಿಜೆಪಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕೊಂಡಿದೆ ಒಂದು ವೇಳೆ ಈ ಟ್ರೆಂಡ್ ಚೇಂಜ್ ಆಗಬೇಕು ಅಂದ್ರೆ ಲಿಂಗಾಯಿತರಿಗೆ ಕಾಂಗ್ರೆಸ್ ಟಿಕೆಟ್ ಅಲ್ಲಿ ಆಗೋ ಸಾಧ್ಯತೆ ಇದೆ ಮುಂದಿನ ವಿಧಾನಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಎಸ್ ಬಿಜೆಪಿಯ ಏನು ಗೌಡ ಪಾಟೀಲ್ ಅವ್ರೀಗ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಅವ್ರಿಗೆ ಟಿಕೆಟ್ ಸಿಗಬಹುದು ಎರಡ್ ಸಾವಿರದ ಸಿಟಿಂಗ್ ಎಮ್ ಎಲ್ ಎಲ್ ಎ ಹದಿನೆಂಟರಲ್ಲಿ ಸುಮಾರು ಐದು ಸಾವಿರ ಮತಗಳಿಂದ ಗೆದ್ದಿದ್ರು ಅವರು ಸೊ ಈಗ ಕಾಂಗ್ರೆಸ್ನಿಂದ ಸಾಕಷ್ಟು ಇದು ಲಿಂಗಾಯತ ಮತ್ತು ಪಂಚಮಸಾಲಿ ಫ್ಯಾಕ್ಟ್ರು ವಿಜಯಾನಂದ ಕಾಶ್ಯಪ್ಪನವರು ಹಿಂದೆ ಸೋತಿದ್ರು ಎರಡು ಸಾವಿರದ ಹದಿಮೂರಲ್ಲಿ ಎಮ್ ಎಲ್ ಎ ಕೂಡ ಆಗಿದ್ದರು ಹದಿನೆಂಟರಲ್ಲಿ ಸೋತರು ಈಗ ಪಂಚಮಸಾಲಿಯನ್ನು ಬೆಂಬಲವನ್ನು ಪಡ್ಕೊಂಡು ಗೆಲ್ಲಬೇಕು ಅಂತ ಟ್ರೈ ಮಾಡ್ತಿದ್ರೆ ಕಾಂಗ್ರೆಸ್ಸಿಂದ ಅವ್ರಿಗೆ ಟಿಕೆಟ್ ಆಗಬಹುದು ಆದರೆ ಇನ್ನೂ ಕೂಡ ಇಬ್ಬರು ಆಕಾಂಕ್ಷಿಗಳು ಇದರಲ್ಲಿ ನವಲಿ ಹಿರೇಮಠು ಹಿಂದೆ ಪಕ್ಷೇತರವಾಗಿ ನಿಂತ್ಕೊಂಡಿದ್ರು ಅವರಿಗೆ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನಮ್ಮ ಅಕ್ಟೋಬರ್ ಸರ್ವೆ ಪ್ರಕಾರ ಹಿಂದೆ ಬಿ ಜೆ ಪಿಯಲ್ಲಿ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಈಗಲೂ ಕೂಡ ಯಾಕಂದರೆ ಕಾಂಗ್ರೆಸ್ನಲ್ಲಿ ಕೆಲವೊಂದಿಷ್ಟು ಗೊಂದಲ ಇದೆ ವಿಜಯಾನಂದ ಕಾಶ್ಯಪ್ನವ್ರಿಗೆ ಟಿಕೆಟ್ ಫೈನಲ್ ಆಗ್ಬಹುದಾ ಇಲ್ಲ ಗೊತ್ತಿಲ್ಲ ಇನ್ನು ಅವರು ಪಂಚಮಸಾಲೆ ಪರ ಹೋರಾಟ ಮಾಡ್ಬೋದು ಬಟ್ ಮೂರು ಜನ ಆಕಾಂಕ್ಷಿಗಳಿದ್ದಾರೆ ಹೀಗಾಗಿ ಈ ಸರ್ವೆ ಅಂದ್ರೆ ನಮ್ಮ ನವೆಂಬರ್ ಸರ್ವೆ ಕೂಡ ಬಿ ಜೆ ಪಿ ಪರವಾಗಿದೆ ದೊಡ್ಡನಗೌಡ ಪಾಟೀಲ್ ಪರವಾಗಿ ನಮ್ಮ ಸರ್ವೆ ಬರ್ತಿದೆ ಶಿವ ಕಾಶ್ಯಪ್ನವ್ರ ಬಗ್ಗೆ ಮಾತಾಡಬೇಕಾದ್ರೆ ಸಾಕಷ್ಟು ಅಂದರೆ ಕಳೆದ ಒಂದು ಯಡಿಯೂರಪ್ಪ ಅವರು ಸಿ ಎಂ ಟೈಮಲ್ಲೂ ಕೂಡ ಈ ಪಂಚಮಸಾಲೆ ಹೋರಾಟವನ್ನು ಒಂದು ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಪಕ್ಷಾತೀತವಾಗಿ ಸೊ ಅದೆಲ್ಲ ಇನ್ಕೇಶ್ ಆಗಲ್ವ ಇಲ್ಲಿ

ಅದೇ ಎತ್ನಾಳ್ ಜೊತೆ ಓಡಾಡ್ತಾ ಇರೋದು ಕಶಪ್ನವರು ಸ್ವಲ್ಪ ಬೇಜಾರು ಈ ಕಾಶಪ್ಪನವರ ಬಗ್ಗೆ ಎರಡನೇದು ಮಾತಿನ ನಾಲಿಗೆ ಇಡ್ತಾ ಇಲ್ಲ ಅಂತ ಗೊತ್ತಲ್ಲ ಎಸ್ ಮಾತಿನ ಶೈಲಿ ವಿಜಯಾನಂದ ಕಾಶ್ಯಪ್ನವ್ರ ಗಡವಟ್ಟು ಅಂದ್ರೆ ಅವ್ರ ಮಾತು ಇನ್ನೊಂದು ವಿಚಾರ ಕುರ್ಬಾ ಪ್ಲಸ್ ಮುಸಲ್ಮಾನರ ಆಕ್ರೋಶ ಇದೆ ಒಂದ್ ಸ್ವಲ್ಪ ಟ್ರೆಂಡ್ ಅವ್ರ ಬಗ್ಗೆ ವಿಜಯಾನಂದ ಕಾಶ್ಯಪ್ನವ್ರ ಬಗ್ಗೆ ಇಲ್ಲಿ ನವಲಿ ಇರೇ ಮಟ್ಟು ಅವರು ಟ್ರೈ ಮಾಡ್ತಾರೆ ಕಾಂಗ್ರೆಸ್ ಟಿಕೆಟ್ ಕೊಡ್ಲಿ ಅಂತ ನಿಮ್ಮ ಶಾಂತಿಗಿರಿ ಟ್ರೈ ಮಾಡ್ತಾರೆ ನವಲಿರೆ ಮಟ್ಟು ಮುಸ್ಲಿಂ ಮತ್ತೆ ದಲಿತ ಮತಗಳನ್ನ ಕ್ಯಾಪ್ಚರ್ ಮಾಡೋ ಕೆಪಾಸಿಟಿ ಕೊಟ್ರೆ ಕೊಡಿ ಇಲ್ಲ ನಾನು ಇಂಡಿಪೆಂಡೆಂಟ್ ಹೇಳ್ತೀನಿ ಅಂತ ರೆಡಿ ಅವ್ರೆ ಇಂಡಿಪೆಂಡೆಂಟ್ ಜೆಡಿಎಸ್ ಒಂದಷ್ಟೋ ಡ್ಯಾಮೇಜ್ ವಿಜಯನಂದ್ಯಾಮೇಜ್ ಮಾಡ್ತಾರೆಗೌಡ ಪಾಟೀಲ್ ಏನು ಆರ್ ಬಟ ಇಲ್ಲ ಅಬ್ಬರ ಇಲ್ಲ ನಾನು ಆಗ್ಲೇ ಹೇಳ್ತೀನಿ ಕೆಲಸ ಮಾಡಿಲ್ಲ ಅಂದ್ರೆ ಸಹಿಸ್ಕತ್ತರ ಈ ಹಾ ಯಾರ್ ಬಟ ಅಬ್ಬರ ಅಹಂಕಾರ ದುರಹಂಕಾರ ಸಹಿಸಲ್ಲ ರಾಜಕೀಯದಲ್ಲಿ ಅದು ಸ್ವಲ್ಪ ಎಡವಟ್ಟಿದ ಕಾಣ್ತಾ ಇದೆ ಬಟ್ ಇಲ್ಲಿ ನಮ್ಮ ಕರ್ನಾಟಕ ಟಿವಿ ಅಕ್ಟೋಬರ್ ಸರ್ವೆ ಪ್ರಕಾರ ಇಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು ಪುನಗುಂದದಲ್ಲಿ ದೊಡ್ಡಗೌಡ ಪಾಟೀಲ್ ಮುನ್ನಡೆ ಕಾಯ್ದುಕೊಂಡಿದ್ರು ನವೆಂಬರ್ ಸರ್ವೆ ಕೂಡ ಕೂಡ ಅಕ್ಟೋಬರ್ನಲ್ಲೂ ಮುನ್ನಡೆ ಬಿಜೆಪಿಗೆ ನವೆಂಬರ್ ಮುನ್ನಡೆ ಕಾಯ್ದುಕೊಂಡಿದೆ ಒಟ್ಟಾರೆ ಎಸ್ ಒಟ್ಟಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ಇದೆ ನಮ್ಮ ಅಕ್ಟೋಬರ್ ಸರ್ವೆಯಲ್ಲಿ ಬಿಜೆಪಿಗೆ ಆರು ಮುನ್ನಡೆ ಕಾಂಗ್ರೆಸ್ಗೆ ಒಂದು ಮುನ್ನಡೆ ಅಂತ ನಾವು ಅಕ್ಟೋಬರ್ ಸರ್ವೆ ಗೊತ್ತಾಗಿತ್ತು ಆದರೆ ನವೆಂಬರ್ ಸರ್ವೆಯಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಬಿಜೆಪಿಯಲ್ಲಿ ಐದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ರೆ ಕಾಂಗ್ರೆಸ್ ಎರಡರಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಪ್ಲಸ್ ಬಿಜೆಪಿ ಮೈನಸ್ ಒನ್ ಸೊ ಹೀಗಾಗಿ ಒಂದ್ ರೀತಿ ಇನ್ನಡೆಯನ್ನ ಅಂದ್ರೆ ಅಕ್ಟೋಬರ್ಗೂ ನವೆಂಬರ್ಗು ಬಿಜೆಪಿ ಒಂದು ಸ್ಥಾನವನ್ನ ಇನ್ನಡೆ ಅನುಭವಿಸ್ತಾ ಇದೆ ಇಲ್ಲಿ ನೋಡೋಣ ಏನಾಗುತ್ತೆ ಅಂತ ಶಿವ ಇದು ಬಾಗಲಕೋಟೆದು ಬಾಗಲ್ ನೋಡಿ ಅಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥದ್ದು ಐದು ಜನ ಬಿಜೆಪಿ ಅವರು ಇದಾರೆ ಇಬ್ರು ಕಾಂಗ್ರೆಸ್ ಸೇಮ್ ಶಾಸಕರಿದ್ದಾರೆ ನಮ್ಮ ಅಕ್ಟೋಬರ್ ಸರ್ವೆ ಆರು ಬಿಜೆಪಿ ಒಂದು ಕಾಂಗ್ರೆಸ್ ಅನ್ನೋ ಲೆಕ್ಕಾಚಾರ ಇತ್ತು ಬಟ್ ಈಗ ಐದು ಬಿಜೆಪಿ ಎರಡು ಕಾಂಗ್ರೆಸ್ ಅನ್ನೋ ತರ ಇದೆ ಎವ್ರಿ ಮಂತ್ ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ ಅಂದ್ರೆ ಡೆವಲಪ್ಮೆಂಟ್ ಬೇಸ್ಡ್ ಒಂದಷ್ಟು ಆಗ್ತಾ ಹೋಗ್ತಿರುತ್ತೆ ನಾನಾಗಲಿಲ್ಲ ಇಲ್ಲಿ ಸತೀಶ್ ಬಂಡಿವಡರ್ ಟಿಕೆಟ್ ಅನ್ಬಿಟ್ಟು ಆರ್ ಬಿ ತಿಮ್ಮಪ್ಪ ಸಪೋರ್ಟ್ ಜೊತೆ ಚುನಾವಣೆ ಮಾಡಿ ಅಂದ್ರೆ ರಿಸಲ್ಟ್ ಚೇಂಜ್ ಆಗುತ್ತೆ ಚೇಂಜ್ ಆಗ್ಬೋದು ಮೊದಲ ರಿಸಲ್ಟ್ ಚೇಂಜ್ ಆಗುತ್ತೆ ಎರಡನೇದು ಇಲ್ಲಿ ನಿಮ್ಗೆ ಬೀಳಗಿ ವಿಚಾರ ಬಂದಾಗ ಮುರುಗೇಶ್ ನಿರಾಣಿ ವಿರುದ್ಧ ಹೊಮ್ಮತದ ಅಭ್ಯರ್ಥಿ ಜೆ ಟಿ ಪಾಟೀಲ್ ಎಸ್ ಆರ್ ಪಾಟೀಲ್ ಅಜಯ್ ಕುಮಾರ್ ಸರ್ ನಾಯಕ್ ಸಪೋರ್ಟ್ ಮಾಡ್ತೀನಿ ಚುನಾವಣೆ ಆಗತ್ತೆ ಕಾಂಗ್ರೆಸ್ ಅನುಕೂಲ ಆಗತ್ತೆ ಇಲ್ಲಿ ಕಾಂಗ್ರೆಸ್ ಅಂತಿದೆಯಲ್ಲ ಅಲ್ಲೇನಾದ್ರೂ ಈ ಶ್ರೀಕಾಂತ್ ಕುಲಕರ್ಣಿಯನ್ನ ಬಿಟ್ಟು ಹೇಳ ನಮ್ಮ ಮನೆ ಬಾಗ್ಲಿಗೆ ಬರುತ್ತೆ ಬಿಜೆಪಿ ಟಿಕೆಟ್ ಅಂತಾರಲ್ಲ ಶ್ರೀಕಾಂತ್ ಕುಲಕರ್ಣಿ ಆ ಮೆಂಟಾಲಿಟಿ ಬಿಟ್ಟು ಇಲ್ಲಿ ಏನಾದ್ರು ಬಿಜೆಪಿ ಅವರು ಒಂದ್ ಸ್ವಲ್ಪ ಬಸವರಾಜ್ ಸಿಂಧೂರ್ ಅವ್ರಿಗೆ ಆಯ್ಕೆ ಮಾಡ್ಕೊಂಡ್ರೆ ಬಿಜೆಪಿಗೆ ಅಲ್ಲಿ ಕತೆ ತೆರಿಬಹುದು ಅಂದ್ರೆ ಮತ್ತೆ ಅವ್ರ ತೆಕ್ಕೆ ಹೋಗುತ್ತದ ಯಾಕಂದ್ರೆ ಎರಡ್ ಸಾವಿರದ ಎಂಟಲ್ಲಿ ಬಿಜೆಪಿಗೆ ಅಲ್ಲಿ ಇತ್ತು ಆಮೇಲೆ ಇನ್ನೊಂದೇನು ಅಂತಂದ್ರೆ ಈ ಸ್ಟ್ರಾಟಜಿ ಮೈಂಡ್ ಬಿಜೆಪಿ ಇರ್ತಾರೆ ನಾವೆಲ್ಲಿ ಕುತ್ಕೊಂಡು ಏನಾದ್ರೆ ನಾವು ಮಾಮೂಲಿ ಹೇಳ್ತಿರ್ತೀವಿ ನಮಗಿಂತ ಮೀರಿದ ರಾಜಕಾರಣವನ್ನ ಬಿಜೆಪಿ ಕಾಂಗ್ರೆಸ್ ಅವ್ರು ಮಾಡ್ತಾರೆ ಅದು ನೋಡೋಣ ಬಾಗಲಕೋಟೆಲಿ ಕರ್ನಾಟಕ ಟಿವಿ ನವೆಂಬರ್ ಮೆಗಾ ಸರ್ವೆ ಪ್ರಕಾರ ಐದು ಬಿಜೆಪಿ ಎರಡು ಕಾಂಗ್ರೆಸ್ ಸ್ಥಾನಗಳಲ್ಲ सत्ता है